ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಎಸ್ಪೆಚ್ ಡೈರೀಸ್. ಇವತ್ತು ಈ ವಿಡಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಹಾಗೂ ಬೋನಸ್ ಶೇರ್ಸ್ ಅಥವಾ ಬೋನಸ್ ಸ್ಟಾಕ್ಸ್ ಎಂಬ ಎರಡು ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಮೊದಲನೇದಾಗಿ ಸ್ಟಾಕ್ ಸ್ಪ್ಲಿಟ್ ನೋಡೋಣ. ಸ್ಟಾಕ್ ಸ್ಪ್ಲಿಟ್ ಅಂದರೆ ಇನ್ವೆಸ್ಟರ್ಸ್ ಬಳಿ ಇರುವ ಷೇರುಗಳನ್ನು ಮಲ್ಟಿಪಲ್ ಷೇರುಗಳಾಗಿ ಡಿವೈಡ್ ಮಾಡುವುದು. ಈ ಸ್ಟಾಕ್ ಸ್ಪ್ಲಿಟ್ನಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಸೇಮ್ ಇರುತ್ತೆ, ಆದರೆ ನಮ್ಮ ಷೇರುಗಳ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಉದಾಹರಣೆಗೆ, ಒಂದು ಕಂಪನಿಯು 2:1 ಅಂದರೆ 2-for-1 ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿದರೆ, ನಿಮ್ಮ ಹತ್ತಿರ 100 ಷೇರು ಇದ್ದರೆ ಸ್ಟಾಕ್ ಸ್ಪ್ಲಿಟ್ನ ನಂತರ ಅದು ಟೋಟಲ್ 200 ಷೇರುಗಳಾಗಿ ಮಾರ್ಪಾಡಾಗುತ್ತದೆ. ಹಾಗೆಯೇ ಆ ಷೇರಿನ ಬೆಲೆ 100 ರೂಪಾಯಿ ಇದ್ದರೆ ಸ್ಟಾಕ್ ಸ್ಪ್ಲಿಟ್ ನಂತರ ಷೇರಿನ ಬೆಲೆ 50 ರೂಪಾಯಿ ಆಗುತ್ತದೆ. ಈ ಸ್ಟಾಕ್ ಸ್ಪ್ಲಿಟ್ನಲ್ಲಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿರುವ ಷೇರುಗಳು ಸ್ಟಾಕ್ ಸ್ಪ್ಲಿಟ್ ರೇಷ್ಯೋ ಪ್ರಕಾರ ಡಿವೈಡ್ ಆಗುತ್ತದೆ. ಇದರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ನಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗುವುದಿಲ್ಲ, ಇನ್ವೆಸ್ಟ್ಮೆಂಟ್ ಹಣ ಸೇಮ್ ಇರುತ್ತೆ. ನೆಕ್ಸ್ಟ್, ನಿಮ್ಮ ಷೇರುಗಳ ಸಂಖ್ಯೆ ಅಂದರೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಸ್ಟಾಕ್ ಸ್ಪ್ಲಿಟ್ನಿಂದ ಒಂದು ಕಂಪನಿಯ ಷೇರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಇದರಿಂದ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ. ಸ್ಟಾಕ್ ಸ್ಪ್ಲಿಟ್ನಿಂದ ಷೇರುಗಳ ಬೆಲೆ ಕಡಿಮೆ ಆಗುವುದರಿಂದ ಷೇರುಗಳನ್ನು ಖರೀದಿ ಮಾಡಲಿಕ್ಕೆ ರೀಟೇಲ್ ಇನ್ವೆಸ್ಟರ್ಗಳು ಆಸಕ್ತಿಯನ್ನು ತೋರಿಸುತ್ತಾರೆ. ನೆಕ್ಸ್ಟ್, ಬೋನಸ್ ಸ್ಟಾಕ್ಸ್ ಅಥವಾ ಬೋನಸ್ ಶೇರ್ಸ್. ಇಲ್ಲಿ ಷೇರ್ ಹೋಲ್ಡರ್ಸ್ಗೆ ಫ್ರೀ ಆಗಿ ಷೇರುಗಳನ್ನು ನೀಡುತ್ತಾರೆ. ಒಂದು ಕಂಪನಿಯು ತನ್ನ ಎಕ್ಸಿಸ್ಟಿಂಗ್ ಷೇರ್ ಹೋಲ್ಡರ್ಸ್ಗೆ ಫ್ರೀ ಆಗಿ ಷೇರುಗಳನ್ನು ನೀಡುವಂಥದ್ದು. ಒಂದು ಕಂಪನಿ ತನ್ನ ಷೇರ್ ಹೋಲ್ಡರ್ಸ್ ಬಳಿ ಎಷ್ಟು ಷೇರ್ ಇದೆಯೋ ಅದಕ್ಕೆ ಅನುಗುಣವಾಗಿ ರೇಷ್ಯೋ ಪ್ರಕಾರ ಬೋನಸ್ ಷೇರ್ಸನ್ನು ಹಂಚಿಕೆ ಮಾಡುತ್ತಾರೆ. ಉದಾಹರಣೆಗೆ, ಒಂದು ಕಂಪನಿಯು 3:1 ಅಂದರೆ 3-for-1 ಬೋನಸ್ನ ಅನೌನ್ಸ್ ಮಾಡಿದರೆ, ನಿಮ್ಮ ಹತ್ತಿರ 100 ಷೇರು ಇದ್ದರೆ ಬೋನಸ್ ಶೇರ್ಸ್ ಆ್ಯಡ್ ಆದ ಮೇಲೆ ಅದು 100+300 ಒಟ್ಟಿಗೆ 400 ಷೇರುಗಳು ಆಗುತ್ತೆ. ಈ ಬೋನಸ್ ಇಶ್ಯೂನಲ್ಲಿ ಷೇರಿನ ಬೆಲೆ 1/3 ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ, ಆದರೆ ಇದು ಕಡ್ಡಾಯವೇನಲ್ಲ. ಆದರೂ ಸರಿಸುಮಾರು 1/3 ಷೇರಿನ ಬೆಲೆ ಕಮ್ಮಿಯಾಗುತ್ತೆ. ಅಂದರೆ ಷೇರಿನ ಬೆಲೆ 100 ರೂಪಾಯಿ ಇದ್ದರೆ 3:1 ಬೋನಸ್ ಇಶ್ಯೂ ಆದ ಮೇಲೆ ಷೇರಿನ ಬೆಲೆ 25-30 ರೂಪಾಯಿವರೆಗೆ ಆಗಬಹುದು. ಈ ಬೋನಸ್ ಸ್ಟಾಕ್ಸ್ನಲ್ಲಿಯೂ ಕೂಡ ಷೇರುಗಳ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಈ ಬೋನಸ್ ಸ್ಟಾಕ್ಸ್ ನೀಡಿದಾಗ ಕೂಡ ಷೇರುಗಳ ಬೆಲೆ ಕಡಿಮೆಯಾಗುತ್ತೆ. ಇದರಿಂದ ಇನ್ವೆಸ್ಟರ್ಸ್ಗಳಿಗೆ ಈ ಸ್ಟಾಕ್ಸ್ ತುಂಬ ಎಫೋರ್ಡೆಬಲ್ ಆಗುತ್ತೆ. ಹಾಗೆಯೇ ರೀಟೇಲ್ ಇನ್ವೆಸ್ಟರ್ಸ್ಗಳ ಪಾರ್ಟಿಸಿಪೇಷನ್ ಕೂಡ ಜಾಸ್ತಿ ಆಗುತ್ತೆ. ಇದಿಷ್ಟು ಸ್ಟಾಕ್ ಸ್ಪ್ಲಿಟ್ ಹಾಗೂ ಸ್ಟಾಕ್ ಬೋನಸ್ನ ಬಗ್ಗೆ ಮಾಹಿತಿ. ನನ್ನ ಪ್ರಕಾರ ಸ್ಟಾಕ್ ಸ್ಪ್ಲಿಟ್ಗಿಂತ ಸ್ಟಾಕ್ ಬೋನಸ್ನಲ್ಲಿ ಕೆಲವೊಮ್ಮೆ ಲಾಭದಾಯಕವಾಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.